ವಿದ್ಯಾರ್ಥಿಗಳೇ, ಇವತ್ತು ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು ಮತ್ತು ರಸಪ್ರಶ್ನೆ ಮಾದರಿಯ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಶ್ನೆ ಒಂದು, ಸಾಮಾನ್ಯವಾಗಿ ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟು? ಉತ್ತರ, 7ಕ್ಕಿಂತ ಕಡಿಮೆ. ಪ್ರಶ್ನೆ ಎರಡು, ಆಮ್ಲ ಮಳೆ ಎಂದರೇನು? ಉತ್ತರ, ಪಿ ಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಇರುವ ಮಳೆಯೇ ನೀರು. ಇನ್ನೊಮ್ಮೆ ಕೇಳಿ, ಉತ್ತರ, ಪಿ ಎಚ್ ಮೌಲ್ಯ 5.6ಕ್ಕಿಂತ ಕಡಿಮೆ ಇರುವ ಮಳೆಯ ನೀರು. ಪ್ರಶ್ನೆ ಮೂರು, ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿ ಯಾವ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ? ಉತ್ತರ, ಹೈಡ್ರಾಕ್ಸೈಡ್. ಪ್ರಶ್ನೆ ನಾಲ್ಕು, ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಸೂತ್ರ ತಿಳಿಸಿ. ಉತ್ತರ, CaOCl2. ಪ್ರಶ್ನೆ ಐದು, ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರೇನು? ಉತ್ತರ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಪ್ರಶ್ನೆ ಆರು, ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ಉತ್ಪನ್ನ ಯಾವುದು? ವಿದ್ಯಾರ್ಥಿಗಳು ಇನ್ನೊಮ್ಮೆ ಕೇಳಿ ಪ್ರಶ್ನೆ, ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ಉತ್ಪನ್ನ ಯಾವುದು? ಉತ್ತರ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ ಏಳು, ಗಡಸು ನೀರು ಮೆದುಗೊಳಿಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ. ಉತ್ತರ, ವಾಷಿಂಗ್ ಸೋಡಾ. ಪ್ರಶ್ನೆ ಎಂಟು, ಯಾವ ಪ್ರಕಾರದ ಔಷಧಿಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ? ಇನ್ನೊಮ್ಮೆ ಪ್ರಶ್ನೆ ಕೇಳಿ ಮಕ್ಕಳೇ, ಯಾವ ಪ್ರಕಾರದ ಔಷಧಿಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ? ಉತ್ತರ, ಆಮ್ಲಶಾಮಕಗಳು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಒಂಬತ್ತು, ಸ್ಫಟಿಕೀಕರಣದ ನೀರನ್ನು ಹೊಂದಿರುವ ಲವಣಕ್ಕೆ ಉದಾಹರಣೆ? ಡ್ಯಾಶ್. ಉತ್ತರ, ಅಡುಗೆ ಸೋಡಾ. ಪ್ರಶ್ನೆ ಹತ್ತು, ವಾಷಿಂಗ್ ಪೌಡರ್ನ ಪ್ರಮುಖ ಘಟಕ ಯಾವುದು? ವಾಷಿಂಗ್ ಪೌಡರ್ನ ಪ್ರಮುಖ ಘಟಕ ಯಾವುದು? ಉತ್ತರ, ಸೋಡಿಯಂ ಕಾರ್ಬೊನೇಟ್. ಪ್ರಶ್ನೆ ಹನ್ನೊಂದು, ಜಿಪ್ಸಮ್ನ ಅಣುಸೂತ್ರ ತಿಳಿಸಿ. CaSO4 2H2O. ಪ್ರಶ್ನೆ ಹನ್ನೆರಡು, ಆಮ್ಲ ಶಾಮಕಕ್ಕೆ ಒಂದು ಉದಾಹರಣೆ ತಿಳಿಸಿ. ಉತ್ತರ, MG ಆವರಣದಲ್ಲಿ OH2. ಇನ್ನೊಮ್ಮೆ ಕೇಳಿ, ಉತ್ತರ, MG ಇನ್ ಬ್ರ್ಯಾಕೆಟ್ OH2. ಪ್ರಶ್ನೆ ಹದಿಮೂರು, ಸಂಶ್ಲೇಷಿತ ಸೂಚಕಕ್ಕೆ ಒಂದು ಉದಾಹರಣೆ ತಿಳಿಸಿ. ಉತ್ತರ, ಮಿಥೈಲ್ ಆರೆಂಜ್ ಮತ್ತು ಇನ್ನೊಂದೇನಪ್ಪ ಅಂದರೆ ಫಿನಾಪ್ತಲೀನ್. ಪ್ರಶ್ನೆ ಹದಿನಾಲ್ಕು, ನೈಸರ್ಗಿಕ ಸೂಚಕಕ್ಕೆ ಒಂದು ಉದಾಹರಣೆ ಕೊಡಿ. ಉತ್ತರ, ಲಿಟ್ಮಸ್. ಪ್ರಶ್ನೆ ಹದಿನೈದು,
ಜೇನು ಹುಳುವಿನ ಕೊಂಡಿಯಲ್ಲಿರುವ ಆಮ್ಲ ಯಾವುದು ಉತ್ತರ ಫಾರ್ಮಿಕ್ ಆಮ್ಲ ಪ್ರಶ್ನೆ 16 ಕೊಬ್ಬಿನಲ್ಲಿರುವ ಆಮ್ಲ ಯಾವುದು ಉತ್ತರ ಸ್ಟಿಯರಿಕ್ ಆಮ್ಲ ಯಾವುದು ಉತ್ತರ ಸ್ಟಿಯರಿಕ್ ಆಮ್ಲ ವಿದ್ಯಾರ್ಥಿಗಳೇ ಇವತ್ತು ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣ ಅನ್ನುವ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಮತ್ತು ರಸಪ್ರಶ್ನೆ ಮಾದರಿಯ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇವೆ ಸೋ ಧನ್ಯವಾದಗಳು